ಕೆಲವೊಮ್ಮೆ ಆಟೋ ಚಾಲಕರು ನಿಗದಿತ ದರಕ್ಕಿಂತ ಹೆಚ್ಚು ಹಣವನ್ನ ಕೇಳ್ತಾರೆ. ಆದರೆ ಈಗ ಇಂತಹ ಸಮಸ್ಯೆ ಇರೋದಿಲ್ಲ, ಯಾಕಂದ್ರೆ ನೀವು ಮೆಟ್ರೋ ಯಾತ್ರದಿಂದ ವಾಟ್ಸ್ಆ್ಯಪ್ನಲ್ಲೇ ಆಟೋ ಸೇವೆ ಪಡೆಯಬಹುದು. ಹೇಗೆ ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ. ನಮ್ಮ ಮೆಟ್ರೋ ಪ್ರಯಾಣಿಕರು ಮೆಟ್ರೋ ನಿಲ್ದಾಣಗಳಿಂದ ನಿರ್ಗಮಿಸುವಾಗ ತಮ್ಮ ಮುಂದಿನ ಪ್ರಯಾಣಕ್ಕಾಗಿ ಬೆಂಗಳೂರಿನಲ್ಲಿ ಎಲ್ಲಿಯಾದರೂ ಮೆಟ್ರೋ ಮಿತ್ರ ಅಪ್ಲಿಕೇಶನ್ ಬಳಸಿಕೊಂಡು ಸುಲಭವಾಗಿ ಆಟೋ ರಿಕ್ಷಾಗಳನ್ನು ಬುಕ್ ಮಾಡಬಹುದು. ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ನ ಆಟೋ ಚಾಲಕರು ಸೇರಿ ಮೆಟ್ರೋ ಮಿತ್ರ ಎಂಬ ನವೋದ್ಯಮವನ್ನು ಶುರು ಮಾಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಇದರ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಲಾಗಿತ್ತು. ಈಗ ನೀವು ವಾಟ್ಸ್ಆಪ್ನಲ್ಲಿಯೂ ಮೆಟ್ರೋ ಯಾತ್ರಾ ಸೇವೆಯನ್ನು ಪಡೆಯಬಹುದಾಗಿದೆ. ಈ ಬಗ್ಗೆ ಆಟೋ ರಿಕ್ಷಾ ಡ್ರೈವರ್ಸ್ನ ಪ್ರಧಾನ ಕಾರ್ಯದರ್ಶಿ ಡಿ ರುದ್ರಮೂರ್ತಿ ಮಾಹಿತಿ ನೀಡಿದ್ದಾರೆ. ವಾಟ್ಸ್ಆಪ್ನಲ್ಲಿ ಆಟೋ ಎಂದು ಸರ್ಚ್ ಮಾಡಿದಾಗ ನಿಮಗೆ ಆಟೋ ಮಿತ್ರ ಚಾನೆಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ತೆರಳಬೇಕಾದ ಸ್ಥಳ ಮತ್ತು ಪ್ರಸ್ತುತ ಇರುವ ಜಾಗದ ಬಗ್ಗೆ ಮಾಹಿತಿ ಹಂಚಿಕೊಂಡ್ರೆ ತಕ್ಷಣ ಮೆಟ್ರೋ ಮಿತ್ರ ಆಟೋ ಸೇವೆ ಒದಗಿಸುತ್ತೆ. ವಾಟ್ಸ್ಆಪ್ ಅಲ್ಲದೆ ಕ್ಯೂಆರ್ ಕೋಡ್ ಮೂಲಕವೂ ನೀವು ಆಟೋ ಸೇವೆ ಪಡೆಯಬಹುದು. ಪ್ರಯಾಣಿಕರು ಈ ಸೇವೆ ಪಡೆಯುವುದಕ್ಕೆ ಮೆಟ್ರೋ ನಿಲ್ದಾಣಗಳ ಹೊರಗೆ ಪ್ರದರ್ಶಿಸಲಾದ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಬಹುದು. ಒಮ್ಮೆ ಸ್ಕ್ಯಾನ್ ಮಾಡಿದ್ರೆ ಅದು ಅವರನ್ನ ನಿಲ್ದಾಣದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಮುಖ ಸ್ಥಳಗಳ ಪಟ್ಟಿಯನ್ನು ತೋರಿಸುತ್ತೆ. ಪ್ರಯಾಣಿಕರು ಲ್ಯಾಂಡ್ಮಾರ್ಕ್ ಆಯ್ಕೆ ಮಾಡಿದ ನಂತರ ರೈಡ್ ಬುಕ್ ಮಾಡಲು ಒಟಿಪಿ ಬರುತ್ತೆ. ಯಾವ ಆಟೋ ಚಾಲಕರು ಆಪ್ ಹೊಂದಿರ್ತಾರೋ ಅವರಿಗೆ ನೋಟಿಫಿಕೇಶನ್ ಹೋಗಿ ಅವರು ಸ್ಥಳಕ್ಕೆ ಬಂದು ಪ್ರಯಾಣಿಕರು ಹೇಳಿದ ಜಾಗಕ್ಕೆ ಕರೆದೊಯ್ತಾರೆ. ಮೆಟ್ರೋ ಮಿತ್ರ ಆಟೋ ದರ ಎಷ್ಟು? ಮೆಟ್ರೋ ಮಿತ್ರದಲ್ಲಿ ಆಟೋ ಸೇವೆ ಪಡೆಯುವಾಗ ವಿಧಿಸುವ ಶುಲ್ಕ ಮೀಟರ್ ದರದಲ್ಲೇ ಇರಲಿದೆ. ಇದರ ಮೇಲೆ 10 ರೂಪಾಯಿ ಶುಲ್ಕವನ್ನು ತಂತ್ರಜ್ಞಾನ, ಚಾಲಕರ ತರಬೇತಿ ಮತ್ತು ನಿರ್ವಹಣಾ ವೆಚ್ಚ ಭರಿಸುವುದಕ್ಕಾಗಿ ಪ್ರಯಾಣಿಕರಿಂದ ಪಡೆಯಲಾಗುತ್ತೆ. ಮೆಟ್ರೋ ನಿಲ್ದಾಣದಿಂದ ಬೇರೊಂದು ನಿಲ್ದಾಣದವರೆಗೆ ಮಾತ್ರವಲ್ಲದೆ ಬೆಂಗಳೂರಿನ ಯಾವುದೇ ಜಾಗಕ್ಕೂ ತಲುಪಬಹುದು. ಮೀಟರ್ ಆಧಾರದ ಮೇಲೆ ಆಟೋ ಸೇವೆಯ ದರ ನಿಗದಿಯಾಗಲಿದೆ. ಬಿಎಂಆರ್ಸಿಎಲ್ ಜೊತೆಗೆ ಮೆಟ್ರೋ ಮಿತ್ರ ಒಡಂಬಡಿಕೆ. ಮೆಟ್ರೋ ನಿಲ್ದಾಣದಲ್ಲಿ ಆಟೋ ರಿಕ್ಷಾ ಸೇವೆ ಒದಗಿಸುವುದಕ್ಕಾಗಿ ಬಿಎಂಆರ್ಸಿಎಲ್ ಜೊತೆಗೆ ಮೆಟ್ರೋ ಮಿತ್ರ ನವೋದ್ಯಮ ಒಡಂಬಡಿಕೆ ಮಾಡಿಕೊಂಡಿದೆ. ಈ ಒಡಂಬಡಿಕೆ ಪ್ರಕಾರ ಮೆಟ್ರೋ ನಿಲ್ದಾಣದಲ್ಲಿ ಮೆಟ್ರೋ ಮಿತ್ರದ ಸ್ಟ್ಯಾಂಡ್ಗಳು ಮತ್ತು ಸೇವೆಯ ವಿವರವನ್ನು ಪ್ರದರ್ಶಿಸಲಾಗಿದೆ. ವಾಟ್ಸ್ಆಪ್ ಮೂಲಕವೂ ಮೆಟ್ರೋ ಮಿತ್ರ ಸೇವೆ ಲಭ್ಯ ಇದೆ. ಮೆಟ್ರೋ ಮಿತ್ರದ ಜೊತೆಗೆ 160ಕ್ಕೂ ಹೆಚ್ಚು ಆಟೋ ಚಾಲಕರು ನೋಂದಾಯಿಸಿಕೊಂಡಿದ್ದಾರೆ. 1,000 ಆಟೋ ಚಾಲಕರನ್ನು ನೋಂದಾಯಿಸಿಕೊಂಡು ಉತ್ತಮ ಸೇವೆ ಒದಗಿಸುವುದಕ್ಕೆ ಮೆಟ್ರೋ ಮಿತ್ರ ಚಾಲಕರ ತಂಡ ಪ್ರಯತ್ನ ಮಾಡ್ತಾ ಇದೆ. ಆಟೋ ಚಾಲಕರಿಂದ ಮೆಟ್ರೋ ಮಿತ್ರ ನವೋದ್ಯಮ ಪ್ರತಿ ಸವಾರಿಗೆ 2.5 ರೂಪಾಯಿ ಸಂಗ್ರಹ ಮಾಡುತ್ತೆ. ಈ ರೀತಿ ಸಂಗ್ರಹವಾದ ಹಣದಲ್ಲಿ 25 ರೂಪಾಯಿಯನ್ನ ತಿಂಗಳ ನಿರ್ವಹಣಾ ವೆಚ್ಚಕ್ಕೆ ಮತ್ತು ಉಳಿದ ಹಣವನ್ನು ಚಾಲಕರ ಯೋಗಕ್ಷೇಮಕ್ಕಾಗಿ ಬಳಸುವುದಾಗಿ ಪ್ರೊಫೆಷನಲ್ ಡ್ರೈವರ್ಸ್ ಅಸೋಸಿಯೇಷನ್ ಈ ಹಿಂದೆಯೇ ಘೋಷಿಸಿದೆ. ಚಾಟ್ಬಾಟ್ನಲ್ಲೂ ಅವಕಾಶ ಸಿಗಲಿದೆ. ಬಿಎಂಆರ್ಸಿಎಲ್ ಮತ್ತು ಎಆರ್ಡಿಯು ಜೊತೆಗೂಡಿ ಈ ಸೇವೆ ಆರಂಭಿಸ್ತಾ ಇರುವುದರಿಂದಾಗಿ ಮೆಟ್ರೋ ರೈಲಿನ ಟಿಕೆಟ್ ಬುಕ್ ಮಾಡುವ ಚಾಟ್ಬಾಟ್ಗಳನ್ನು ಮೆಟ್ರೋ ಮಿತ್ರ ಬುಕ್ಕಿಂಗ್ಗೆ ಅವಕಾಶ ಕಲ್ಪಿಸುವ ಪ್ರಕ್ರಿಯೆ ನಡೀತಾ ಇದೆ. ಈ ಸೇವೆಯ ಮೂಲಕ ಆಟೋ ಚಾಲಕರ ಕಲ್ಯಾಣ ನಿಧಿ ಸ್ಥಾಪಿಸುವುದಕ್ಕೆ ಒಕ್ಕೂಟ ನಿರ್ಧರಿಸಿದ್ದು, ಮೆಟ್ರೋ ಮಿತ್ರ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಆಟೋಗಳು ಪ್ರತಿ ಬಾಡಿಗೆಗೆ 2.5 ರೂಪಾಯಿಯನ್ನ ನಿಧಿಗೆ ನೀಡಬೇಕಾಗುತ್ತೆ. ಇದು ದಿನಕ್ಕೆ 10 ಟ್ರಿಪ್ಗಳವರೆಗೆ ಮಾತ್ರ ಅನ್ವಯಿಸಲಿದೆ. ಈ ಮೂಲಕ ಮೀಟರ್ ದರದಲ್ಲಿ ಹತ್ತಿರದ ಸ್ಥಳಗಳಿಗೆ ಪ್ರಯಾಣಿಕರು ಸಂಚರಿಸಬಹುದಾಗಿದೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.